हेलो नमस्कार ना निम आशा सो इवत इंटरेस्ट आगे टापिक तक बंदी इदक्किंत मुंचे इवत्तिन दिनमानगळल्लि सामान्यवागि मक्कळु एनु माड्तवे अंद्रे यार जोते इंटरफियर आगोदिल्ल सो बिग्गेस्ट आगिर्तवे आक्टिवनेस ए इरोदिल्ल सो अंत मक्कळु इवत्तु आल्मोस्ट इरोंत मक्कळेल्ल हागे मन्ने ओब्बरु कमेंट माडिद्रु मैम नम्म मगु यार जोतेनू मातडोदिल्ल यार जोतेनू इंटरफियर आगोदिल्ल ओब्बने कूत्कोंतने बरी बुक् इष्ट आगिबिट्टिदाने अंत हेळि ಸಾಮಾನ್ಯವಾಗಿ ಈಗಿನ ಮಕ್ಕಳು ಇರೋದೇ ಹಾಗೆ ಯಾಕೆಂದ್ರೆ ಅಕಾಡೆಮಿಕ್ ಮುಗಿಸಬೇಕು ಅವರು ಒಟ್ಟು ಅಂದ್ರೆ ಓದಬೇಕು ಮಾರ್ಕ್ಸ್ ತೆಗಿಬೇಕು ಈ ತರ ಇರೋದು ಸೋ ನಾವು ಇವಾಗ ಆಕ್ಟಿವ್ ಆಗಿ ಹೇಗೆ ಇರಬೇಕು ಅನ್ನೋದನ್ನ ನಾವು ಪ್ರಾಕ್ಟೀಸ್ ಮಾಡಿಸಬೇಕಾಗುತ್ತೆ ಪೇರೆಂಟ್ಸ್ ಏನೇನೆಲ್ಲ ಮಾಡಬೇಕಾಗುತ್ತೆ ಅಂತ ಹೇಳಿ ಮಕ್ಕಳನ್ನ ಮೊದಲು ಫ್ರೀಯಾಗಿ ಬಿಟ್ಬಿಡಿ ಅವರನ್ನ ಅಂದ್ರೆ ಅವರು ಏನು ಮಾಡಬೇಕು ಅನ್ಕೊಂಡಿರ್ತಾರಲ್ಲ ಅದಕ್ಕೆ ಫ್ರೀಯಾಗಿ ಬಿಡಿ ಫಾರ್ ಎಕ್ಸಾಂಪಲ್ ಅವರು ಆಟ ಆಡಬೇಕು ಅಂತ ಇಷ್ಟಪಟ್ಟಿರ್ತಾರೆ ಆಟ ಆಡಕ್ಕೆ ಬಿಟ್ಬಿಡಿ ಅಥವಾ ಆ ಗಾರ್ಡನಿಂಗ್ ಮಾಡೋದು ಅದರಿಂದ ಸ್ವಲ್ಪ ಮೈಂಡ್ ಫ್ರೆಶ್ ಆಗ್ತಾ ಹೋಗುತ್ತೆ ಗಾರ್ಡನಿಂಗ್ ಮಾಡೋದಿರಬಹುದು ಅಥವಾ ಅವರು ಬೇರೆ ಏನಾದರೂ ಪ್ಲಾಂಟೇಷನ್ ಮಾಡೋದೇ ಆಗಿರಬಹುದು ಬೇರೆ ಯಾವುದೇ ಆಕ್ಟಿವಿಟೀಸ್ ಅಲ್ಲಿ ಅವರು ಇನ್ವಾಲ್ವ್ ಆಗ್ತೀವಿ ಅಂದಾಗ ಅವರನ್ನ ಅವರ ಪಾಡಿ ಬಿಟ್ಬಿಡಿ ಅವಾಗ ಅವರು ಬೇರೆ ಮಕ್ಕಳ ಜೊತೆ ಬೆರೆಯೋದ್ರಿಂದ ಆಕ್ಟಿವ್ ಆಗಿ ಇರಲಿಕ್ಕೆ ಇಷ್ಟಪಡ್ತಾರೆ ಸೋಶಿಯಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ನೀವು ಜಾತ್ರೆಗಳನ್ನ ಮಾಡ್ತಾ ಇರಬಹುದು ಅಥವಾ ಹಬ್ಬಗಳನ್ನ ಮಾಡ್ತಾ ಇರಬಹುದು ಸೋ ನೀವೇನು ಟೌನ್ ಅಲ್ಲಿರೋರು ಏನ್ ಮಾಡ್ತಿರಪ್ಪ ಅಂದ್ರೆ ಹಳ್ಳಿಗಳಿಗೆಲ್ಲ ಹೋಗ್ತೀರಾ ಸೋ ಆ ಮಗು ಅವ್ರ ಜೊತೆ ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕು ಅನ್ನೋದೇ ಗೊತ್ತಿರಲ್ಲ ಹೌದಾ ಅವ್ರನ್ನ ಯಾವ ರೀತಿ ಟ್ರೀಟ್ ಮಾಡ್ಬೇಕು ಅನ್ನೋದೇ ಗೊತ್ತಿರಲ್ಲ ಅವು ಯಾವಾಗ ನೀವು ಹಬ್ಬ ಹರಿದಿನಗಳಲ್ಲಿ ಅವರನ್ನ ಬೇರೆ ಅಥವಾ ನಿಮ್ಮ ರಿಲೇಶನ್ ಜೊತೆಗೆ ಬಿಟ್ಟಾಗ ಅಥವಾ ಸೊಸೈಟಿಗೆ ಅವ್ರನ್ನ ಬಿಟ್ಟಾಗ ಅವರು ಯಾವ ರೀತಿ ರಿಯಾಕ್ಟ್ ಮಾಡೋದನ್ನ ಅಂದ್ರೆ ಅವ್ರ ಜೊತೆ ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕು ನಾನು ಅನ್ನೋದನ್ನ ಕಲಿತಾ ಹೋಗ್ತಾರೆ ಅವರು ಹೌದಾ ಸೋ ಎಷ್ಟೋ ಮಕ್ಕಳಿಗೆ ಮನೆಗೆ ಯಾರೋ ಒಬ್ರು ಬಂದಿರ್ತಾರೆ ಗೆಸ್ಟ್ ಸೋ ಅವರನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದೇ ಗೊತ್ತಿರಲ್ಲ ಸುಮ್ಮನೆ ಮಾತಾಡ್ಸಲ್ಲ ಸುಮ್ಮನೆ ಹೋಗ್ತಿರ್ತವೆ ಅಂದ್ರೆ ಅವ್ರೇನ್ ಅನ್ಕೊಂತಾರೆ ಈ ಮಗುಗೆ ಎಷ್ಟು ಈಗೋ ಇದೆ ಅಲ್ವಾ ಅಂತ ಆದ್ರೆ ಆ ಮಗು ಈಗೋ ಇರಲ್ಲ ಅದನ್ನ ಯಾವ ರೀತಿ ಅವ್ರನ್ನ ಅವ್ರ ಜೊತೆ ಬೆರಿಬೇಕು ಅನ್ನೋದೇ ಕಲ್ತಿರಲ್ಲ ಮಗು ಸೋ ಯಾವಾಗ ಬೇರೆಯವ್ರ ಜೊತೆಗೆ ಬೆರ್ತಾಗ ಆ ಮಗು ಏನಾಗುತ್ತೆ ಆಕ್ಟಿವ್ ಆಗ್ತಾ ಹೋಗುತ್ತೆ ಹೌದಾ ಸೊ ಅದರಿಂದ ಮಕ್ಕಳನ್ನ ಸಮಾಜದ ಜೊತೆಗೆ ಬೆರೆಯೋಕ್ ಬಿಡಿ ಬಿಟ್ಟು ಕೋ ಕರಿಕ್ಯುಲಮ್ ಆಕ್ಟಿವಿಟೀಸ್ ಅಂತ ಕರಿತೀವಿ ಅಂದ್ರೆ ನಾವು ಏನಂದ್ರೆ ಬರೀ ಕರಿಕ್ಯುಲಮ್ ಬಗ್ಗೆ ಜಾಸ್ತಿ ಅಕಾಡೆಮಿಕ್ ಬಗ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ಇದಕ್ಕೆಲ್ಲ ನಾವು ಇಂಪಾರ್ಟೆನ್ಸ್ ಕೊಡೋದಿಲ್ಲ ಮಗುಗೆ ಇಂಟ್ರೆಸ್ಟ್ ಇರುತ್ತೆ ಕೋ ಕರಿಕ್ಯುಲಮ್ ಆಕ್ಟಿವಿಟೀಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಮ್ಯೂಸಿಕ್ ಇರ್ಬೋದು ಡ್ಯಾನ್ಸ್ ಇರ್ಬೋದು ಡ್ರಾಮಾ ಇರ್ಬೋದು ಮಿಮಿಕ್ರಿ ಇರ್ಬೋದು ಆಕ್ಟಿಂಗ್ ಇರ್ಬೋದು ಓಕೆ ಸೊ ಈ ತರ ಈ ಒಂದು ಸ್ಪೀಚ್ ಇರ್ಬೋದು ಇವು ಎಲ್ಲದರಲ್ಲೂ ಇಂಟ್ರೆಸ್ಟ್ ಇರುತ್ತೆ ಮಗುಗೆ ಆದ್ರೆ ನೀವು ಅದಕ್ಕೆ ಪ್ರಮೋಟ್ ಮಾಡೋದಿಲ್ಲ ಹೌದಾ ನೀವು ಅವರಿಗೆ ಎನ್ಕರೇಜ್ ಮಾಡಿ ಫಸ್ಟ್ ನೀವು ಯಾವಾಗ ಎನ್ಕರೇಜ್ ಮಾಡ್ತಿರೋ ಅದ್ರ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಹೋಗ್ತವೆ ಅದ್ರ ಮೇಲೆ ಆಕ್ಟಿವ್ನೆಸ್ ಅನ್ನ ಬೆಳೆಸ್ಕೊಂತ ಹೋಗ್ತವೆ ಆದ್ರೆ ನೀವೇನ್ ಮಾಡ್ತೀರಾ ಬರೀ ಕರಿಕ್ಯುಲಮ್ ಆಕ್ಟಿವಿಟೀಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಡೋದ್ರಿಂದ ಆ ಮಕ್ಕಳು ಕೂಡ ನಮ್ಮ ಮಮ್ಮಿ ಈಗ ಹೇಳ್ತಾರಲ್ವಾ ಸೊ ಬೇಡ ಬಿಡು ನನ್ ಎಕ್ಸ್ಟ್ರಾ ಮಾರ್ಕ್ಸ್ ತೆಗೆದ್ರೆ ಸಾಕಪ್ಪ ಇಷ್ಟು ಮಾರ್ಕ್ಸ್ ತೆಗೆದ್ರೆ ಸಾಕು ಅಂತೇಳಿ ಆ ಮಕ್ಳು ಏನ್ ಮಾಡ್ತವೆ ಕೋ ಕರಿಕ್ಯುಲಮ್ ಆಕ್ಟಿವಿಟೀಸ್ ಇಂಟ್ರೆಸ್ಟ್ ಇದ್ರೂ ಕೂಡ ಅವ್ರೇನ್ ಮಾಡ್ತಾರೆ ಬರೀ ಅದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಷನ್ ಮಾಡ್ತಾರೆ ಅದರಿಂದ ಆ ಮಕ್ಕಳು ಬರೀ ಬುಕ್ ಇಷ್ಟ ಆಗ್ತಾರೆ ಹೊರತು ಬೇರೆಯವ್ರ ಜೊತೆ ಯಾವ ರೀತಿ ಬೆರಿಬೇಕು ಅಥವಾ ತನ್ನ ಡ್ರೀಮ್ ಏನಿದೆ ಅದನ್ನ ಮರ್ತ್ ಬಿಡ್ತವೆ ಹೌದಾ ಸೊ ಅದಕ್ಕೋಸ್ಕರ ನೀವು ಅವ್ರನ್ನ ಪ್ರಮೋಟ್ ಮಾಡಿ ಯಾವ್ದಕ್ಕೆ ಕೋ ಕರಿಕ್ಯುಲಮ್ ಆಕ್ಟಿವಿಟೀಸ್ಗೆ ಅವ್ರನ್ನ ಪ್ರಮೋಟ್ ಓಕೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಮಾನಸಿಕ ಬೆಳವಣಿಗೆಗಳು ಅಂತ ಹೇಳ್ತೀವಿ ಮಗು ಬೆಳಗ್ಗಿಂದ ಸಾಯಂಕಾಲ ತನಕ ಎಷ್ಟು ಸ್ಟ್ರೆಸ್ ಆಗಿರ್ತಾನೆ ಅಂತ ಹೇಳಿದ್ರೆ ಮೈಂಡ್ ಅಲ್ಲಿ ಏನ್ ಬೇಡಲ್ಲ ಎಲ್ಲ ತುಂಬಿಕೊಂಡಿರ್ತಾನ ಮಗು ಸೊ ಇಂತಹ ಮಕ್ಕಳಿಗೆ ನಾವು ಮಾನಸಿಕ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಧ್ಯಾನ ಆಗಿರ್ಬೋದು ಆಸನಗಳಾಗಿರ್ಬೋದು ಮತ್ತೆ ಯೋಗ ಮಂತ್ರ ಪಠಣಗಳು ಇವನ್ನೆಲ್ಲ ಮಾಡಿಸ್ಬೇಕಾಗುತ್ತೆ ಯಾಕೆಂದ್ರೆ ಈ ಯೋಗ ಅನ್ನೋದು ಮಗುವಿನ ಮೆಂಟಲಿ ಏನು ಸ್ಟ್ರೆಸ್ ಆಗಿರುತ್ತಲ್ಲ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಅವನನ್ನ ಆಕ್ಟಿವ್ ಮಾಡುವಂತ ಕೆಲಸವನ್ನ ಈ ಯೋಗ ಮಾಡುತ್ತೆ ಹೌದಾ ಆಮೇಲೆ ಮೆಡಿಟೇಷನ್ ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ ಮಗು ಎಷ್ಟು ಸಮಾಧಾನದಿಂದ ಇರ್ತಾನೆ ಅಂತ ಹೌದಾ ತಾನು ಏನ್ ಕಲ್ತಿರ್ತಾನಲ್ವಾ ಅದು ನೀಟಾಗಿ ಅವನ ಮೈಂಡ್ ಅಲ್ಲಿ ಕೂರ್ಲಿಕ್ಕೆ ಈ ಮೆಡಿಟೇಷನ್ ಹೆಲ್ಪ್ ಮಾಡುತ್ತೆ ಸೊ ಈ ತರದ ಕೋ ಕರಿಕ್ಯುಲಮ್ ಆಕ್ಟಿವಿಟೀಸ್ ಏನಿದಾವಲ್ವಾ ಸೊ ಈ ಸ್ಪಿರಿಚುಯಲ್ ಆಧ್ಯಾತ್ಮಿಕ ಅಂತ ಕರಿತೀವಿ ಈ ಆಧ್ಯಾತ್ಮಿಕದ ಮೌಲ್ಯಗಳನ್ನ ಕಲಿತಾ ಹೋದಂಗೆ ಆ ಮಗು ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ ತನ್ನಲ್ಲೇ ತಾನು ರಿಫ್ರೆಶ್ ಆಗ್ತಾ ಹೋಗ್ತಾನೆ ಮತ್ತೆ ಆಕ್ಟಿವ್ ಆಗ್ತಾ ಹೋಗ್ತಾನೆ ಓಕೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಈ ಫಿಲ್ಮ್ ಅಂತ ಹೇಳ್ತೀವಿ ಅಂದ್ರೆ ಸಿನಿಮಾಗಳು ಮಕ್ಕಳು ಎಷ್ಟೋ ಜನ ಪೇರೆಂಟ್ಸ್ಗಳು ಮಕ್ಕಳಿಗೆ ಫಿಲ್ಮ್ ನೋಡಬಾರ್ದು ಅಂತ ಅಪೋಸ್ ಮಾಡ್ತಾ ಇರ್ತಾರೆ
ಆದ್ರೆ ಆ ಮಕ್ಕಳಿಗೆ ಇಂಟ್ರೆಸ್ಟ್ ಇರುತ್ತೆ. ಏನಪ್ಪ ಪೆಟ್ರಿಯಾಟಿಸಮ್ ಇರುವಂತಹ ಫಿಲ್ಮ್ಗಳನ್ನು ನೋಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ. ಸ್ವಲ್ಪ ಮಕ್ಕಳಿಗೆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತಹ ಫಿಲ್ಮ್ಗಳು ಮಾಡಿರ್ತಾರೆ, ಸೊ ಅಂತ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಆದ್ರೆ ಇನ್ನೂ ಸ್ವಲ್ಪ ಜನ ಮಕ್ಕಳಿಗೆ ಏನಂತೆ ಹಿಸ್ಟೋರಿಕಲ್ ಮಾಡಿರ್ತಕ್ಕಂತ ಫಿಲ್ಮ್ಗಳು ಇರ್ತವೆ, ಸೊ ಆ ಥರದ್ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಅಂದ್ರೆ ಅದರಲ್ಲೂ ಕೂಡ ಮಕ್ಕಳು ಆಕ್ಟಿವ್ ಆಗ್ತವೆ ಅಲ್ವಾ. ಫಾರ್ ಎಕ್ಸಾಂಪಲ್ ಬಂದ್ರೆ ಈ ಮಿಷನ್ ಮಂಗಳ ಅಂತ ಹೇಳಿರುತ್ತೆ, ಸೈಂಟಿಸ್ಟ್ ಆಗ್ಬೇಕು ಅಂತ ಯಾ ಮಕ್ಕಳು ಅನ್ಕೊಂಡಿರ್ತಾವಲ್ಲ ಆ ಮಕ್ಕಳು ನೋಡ್ಬೇಕಾದಂತಹ ಫಿಲಮ್ ಇದು. ಹೌದಾ, ಮಿಷನ್ ಮಂಗಳ. ಅದಿರ್ಬೋದು ಭಾಗ್ ಮಿಲ್ಕಾ ಭಾಗ್ ಇರ್ಬೋದು, ಮತ್ತೆ ಅದು ಬಿಟ್ರೆ ನೀರ್ಜಾ ಭಾನೋಟ್ ಅಂತ ಒಂದ್ ಫಿಲಮ್ ಇರುವುದು. ಈ ತರದ ಫಿಲಮ್ ಗಳನ್ನ ನೋಡೋದ್ರಿಂದ ಮಕ್ಕಳು ಕೂಡ ತಾವ್ ಏನ್ ಆಗ್ಬೇಕು ಅಂತ ಕನ್ಸ್ ಇಟ್ಕೊಂಡಿರ್ತಾರಲ್ಲ, ಆ ಕನ್ಸಿಗೆ ನಾವ್ ಏನ್ ಮಾಡಿ ಪ್ರಮೋಟ್ ಮಾಡ್ದಂಗಾಗುತ್ತೆ, ಎನ್ಕರೇಜ್ ಮಾಡ್ದಂಗಾಗುತ್ತೆ ಆ ಫಿಲಮ್ಗಳು. ಸೊ ನೋಡ್ಲಿ ಬಿಡಿ, ಯಾಕೆ ಅವಕ್ಕೆಲ್ಲ ನೀವ್ ಯಾಕೆ ಅಪೋಸ್ ಮಾಡ್ತಾ ಇದ್ದೀರಾ ಅಲ್ವಾ. ಸೊ ಇವ್ಗ ಯಾವ್ದಕ್ಕೂ ಕೂಡ ಅಪೋಸ್ ಮಾಡ್ಬಿಡಿ, ಅಂದ್ರೆ ಮಾಡಿ ಯಾವ್ದಕ್ಕೆ ಯಾವ್ದಕ್ಕೆ ಮಾಡ್ಬೇಕು ಅದಕ್ ಮಾತ್ರ ಮಾಡಿ ಆಯ್ತಾ. ಎಲ್ಲದಕ್ಕೂ ಅಪೋಸ್ ಮಾಡೋದ್ರಿಂದ ಮಕ್ಕಳು ತಮ್ಮ ಡ್ರೀಮ್ ಅನ್ನೇ ಮರ್ತು ಬಿಡ್ತವೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಮಕ್ಕಳಿಗೆ ನೀವು ಕಥೆಯನ್ನ ಹೇಳಿ, ಅಂದ್ರೆ ಯಾವ ತರದ ಕಥೆಗಳನ್ನ ಹೇಳ್ಬೇಕು, ಸ್ಟೋರಿ ಟೆಲಿಂಗ್ ಅಂತ ಹೇಳ್ತೀವಿ. ಸೊ ಒಂದ್ ಎಕ್ಸಾಂಪಲ್ ಹೇಳ್ತೇನೆ ಯಾವ ರೀತಿ ಅಂತ ಹೇಳಿ. ಶಿವಾಜಿ ಇವತ್ತು ಹಿಂದೂ ಧರ್ಮವನ್ನ ಎತ್ತಿ ಹಿಡಿದಂತಹ ಒಬ್ಬ ದೊಡ್ಡ ವ್ಯಕ್ತಿ ಅಂತ ಹೇಳ್ತೀವಿ ಅಲ್ವಾ. ಯಾಕೆ ಯಾಕೆ ಅವನು ಆ ತರ ಮೈಂಡ್ ಸೆಟ್ ಅನ್ನ ಬೆಳೆಸ್ಕೊಂಡ ಅಂತ ಹೇಳಿದ್ರೆ, ಅಂದ್ರೆ ಅವನ ಬಾಲ್ಯದಲ್ಲಿ ಚೈಲ್ಡ್ಹುಡ್ ಅಲ್ಲಿ ಅವರ ತಾಯಿ ಏನಪ್ಪಾ ಅಂತ ಹೇಳಿದ್ರೆ ಈ ಹಿಂದೂ ಧರ್ಮದ ಬಗ್ಗೆ ಅಥವಾ ಧೈರ್ಯ ಸಾಹಸ ಪ್ರವೃತ್ತಿಗಳ ಬಗ್ಗೆ ಕತೆಗಳನ್ನ ಹೇಳ್ತಾ ಇದ್ಲಂತೆ ಶಿವಾಜಿಗೆ ಅವರಮ್ಮ. ಅಂದ್ರೆ ಈ ತರದ ಸ್ಟೋರಿಗಳನ್ನ ನಾವು ಮಕ್ಕಳಿಗೆ ಹೇಳೋದ್ರಿಂದ ಆ ಮಕ್ಕಳು ಏನಪ್ಪಾ ಅಂದ್ರೆ ಮಕ್ಕಳನ್ನ ನಾವು ಸ್ಟಿಮ್ಯುಲೇಟ್ ಮಾಡ್ದಂಗಾಗುತ್ತೆ. ಅವರಲ್ಲೇ ನಾವು ಅಂದ್ರೆ ನೀನು ಈ ರೀತಿ ನೀನ್ ಇಷ್ಟ ಮಾಡ್ಲಿಕ್ಕೆ ನೀನು ಏಬಲ್ ಇದೀಯಾ ಅನ್ನೋ ರೀತಿ, ಅಥವಾ ಆ ಕತೆಗಳಲ್ಲಿ ಈ ತರದ ಕತೆಗಳನ್ನ ಹೇಳೋದ್ರಿಂದ ನಾನು ಆ ತರ ಆಗ್ಬೋದಲ್ವಾ ಅನ್ನೋ ಒಂದು ಕೆಪಾಸಿಟಿ ಅವನಲ್ಲಿ, ಆ ಕೆಪಾಸಿಟಿ ಇತ್ತು ಅಂದ್ರೆ ಆ ಕಾನ್ಸೆಪ್ಟ್ ಅವನಿಗೆ ಬೆಳೆಯುತ್ತೆ ಅಲ್ವಾ. ಈ ತರದ ಒಳ್ಳೆ ಒಳ್ಳೆ ಸ್ಟೋರಿಗಳನ್ನ ಹೇಳ್ತಾ ಬನ್ನಿ ಆ ಮಕ್ಕಳಿಗೆ, ಅವಾಗ ಅವನು ಕೂಡ ಆಕ್ಟಿವ್ ಆಗ್ತಾ ಹೋಗ್ತಾನೆ, ಸಮಾಜಕ್ಕೆ ತಕ್ಕಂತೆ ಅವನು ಕೂಡ ತನ್ನಲ್ಲಿ ತನ್ನ ಬದಲಾವಣೆಗಳನ್ನ ಮಾಡ್ಕೊಳ್ತಾ ಹೋಗ್ತಾನೆ. ಹೌದಲ್ಲ. ಓಕೆ, ಟೋಟಲ್ ಆಗಿ ಏನ್ ಹೇಳ್ತೀನಪ್ಪ ಅಂತ ಹೇಳಿದ್ರೆ, ಯಾವ ಮಕ್ಕಳಿಗೆ ಏನ್ ಮಾಡ್ಲಿಕ್ಕೆ ಇಷ್ಟ ಇರುತ್ತೋ, ಸೊ ಆ ಮಕ್ಕಳಿಗೆ ಎನ್ಕರೇಜ್ ಮಾಡಿ, ಪ್ಲೀಸ್ ಎನ್ಕರೇಜ್ ಮಾಡಿ, ಅವ್ರನ್ನ ಪ್ರಮೋಟ್ ಮಾಡಿ. ಮತ್ತೆ ಅವರಿಗೆ ಆ ಫೀಲ್ಡ್ ಅಲ್ಲಿ ಹೋಗೋಕ್ ಇಷ್ಟ ಇದೆಯಾ, ಸೊ ಬಿಟ್ಬಿಡಿ. ಇವತ್ತು ಆ ಮಗು ಇವತ್ತು ಏನಾಗಿದೆ ಅಂದ್ರೆ ಅದಕ್ಕೆ ಕಾರಣ ಆ ಪೇರೆಂಟ್ಸ್ ಅಲ್ವಾ. ಸೊ ಆ ಮಗು ಚೆನ್ನಾಗಿ ಓದಿದೆ, ಸಖತ್ ಆಕ್ಟಿವ್ ಆಗಿದೆ ಅಂದ್ರೆ ಆ ಪೇರೆಂಟ್ಸ್ ಅಷ್ಟು ಅವ್ರನ್ನ ಪ್ರಮೋಟ್ ಮಾಡಿರ್ತಾರೆ, ಅವರಿಗೆ ಅಷ್ಟು ಪ್ರೋತ್ಸಾಹ ಕೊಟ್ಟಿರ್ತಾರೆ. ಆದ್ರೆ ಆ ಮಗು ಇವತ್ತು ಬುಕ್ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಆ ಪೇರೆಂಟ್ಸ್ ಆ ಮಗುನ ಆ ರೀತಿ ಮಾಡಿರ್ತಾರೆ ಅಲ್ವಾ. ಸೊ ಅವ್ರಿಗೆ ಏನ್ ಅನ್ಸುತ್ತೋ ಅದ್ ಮಾಡ್ಲಿಕ್ಕೆ ಬಿಟ್ಬಿಡಿ ಪ್ಲೀಸ್. ಅವ್ರನ್ನ ಸ್ಟಿಮ್ಯುಲೇಟ್ ಮಾಡಿ, ಅವ್ರ ಏನ್ ಅನ್ಕೊಂಡಿದಾರೋ ಅದ್ ಮಾಡ್ಲಿಕ್ಕೆ. ಎಲ್ರೂ ಕೂಡ ಅಂದ್ರೆ 100 ಗೆ 100 ಮಾರ್ಕ್ಸ್ ತೆಗಿಯಲ್ಲ, 100 ಮಾರ್ಕ್ಸ್ ತೆಗೆದ್ರೆ ಅಷ್ಟೇನೆ ಜೀವನ ಮಾಡೋದಾ, ಇಲ್ಲ ತಾನೆ. ಅವ್ರಿಗೆ ಬೇರೆ ಸ್ಕಿಲ್ ಇರುತ್ತೆ, ಅದಕ್ಕೆ ಎನ್ಕರೇಜ್ ಮಾಡಿ, ಎನ್ಕರೇಜ್ ಮಾಡಿ. ಆ ಸ್ಕಿಲ್ ಕೂಡ ಮುಂದೆ ಹೆಲ್ಪ್ ಆಗ್ಬೋದು ಅವನು ದೊಡ್ಡ ವ್ಯಕ್ತಿ ಆಗ್ಲಿಕ್ಕೆ ಅಲ್ವಾ. ಎಲ್ರೂ ಕೂಡ IAS ಆಫೀಸರ್ ಆಗಲ್ಲ ತಾನೆ. ಅವನಿಗೆ ಟೆಕ್ನಾಲಜಿ ಇಂಟ್ರೆಸ್ಟ್ ಇದ್ರೆ ಟೆಕ್ನಾಲಜಿ ಕೊಡಿಸ್ಬಿಡಿ. ಸೊ ಈ ತರದ ಎಲ್ಲಾ ಅವನಿಗೆ ಏನ್ ಇಂಟ್ರೆಸ್ಟಿಂಗ್ ಇರುತ್ತೋ ಅಥವಾ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ಅವನೇನು ಇಂಟ್ರೆಸ್ಟ್ ತೋರಿಸ್ತಾನೋ ಅಂತ ಎಲ್ಲಾ ವಿಷಯಕ್ಕೂ ಕೂಡ ನೀವು ಅವರನ್ನ ಪ್ರಮೋಟ್ ಮಾಡಿ, ಅವ್ರಿಗೆ ಪ್ರೋತ್ಸಾಹ ಕೊಡಿ. ಹಂಗಿದ್ದಾಗ ಮಾತ್ರ ನಿಮ್ ಮಗು ತಾನೇನು ಡ್ರೀಮ್ ಇಟ್ಕೊಂಡಿರ್ತಾನೋ ಆ ಡ್ರೀಮ್ ಅನ್ನ ನನ್ಸ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ.